ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತ, ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೂ ಮತ್ತು ನಮ್ಮ ಚಾನೆಲ್ ಮೆಂಬರ್ಸ್ಗೆ. ಯಾಕಂದರೆ ಬಹಳ ಹೆಸರಾಂತ ಜನಪ್ರಿಯ ಕಂಪನಿಯ ಒಂದು ಫಂಡಮೆಂಟಲ್ ವಿವರಗಳನ್ನು ಕೊಡ್ತಾ ಇದ್ದೇನೆ. ಇವತ್ತು ನಾನು ಕೊಡ್ತಾ ಇರುವ ಕಂಪನಿಯ ವಿವರ L&T ಮತ್ತು ಮೊದಲಿಗೆ ಇಯರ್ಲಿ ಫೈನಾನ್ಷಿಯಲ್ಸ್. ಮಾರ್ಚ್ 2019ರಲ್ಲಿ 1,37,056 crore ಇತ್ತು ಟರ್ನ್ ಓವರ್. ನೆಟ್ ಪ್ರಾಫಿಟ್ 9,668 crore. ಮಾರ್ಚ್ 2020ರಲ್ಲಿ 1,47,813 crore ಟರ್ನ್ ಓವರ್ ಮತ್ತು ನೆಟ್ ಪ್ರಾಫಿಟ್ 10,167 crore. ಮಾರ್ಚ್ 2021 ಕೊರೋನಾ ವರ್ಷದಲ್ಲಿ 1,39,407 crore ಟೋಟಲ್ ಟರ್ನ್ ಓವರ್, ನೆಟ್ ಪ್ರಾಫಿಟ್ 12,906. ನಾವು ಕೆಲವು ತಿಂಗಳುಗಳ ಕೆಳಗೆ L&T ಷೇರಿನಲ್ಲಿ ಬಂದ ಲಾಭ ಅಂತೇಳಿ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇರೋದು ನಾವು ಇಯರ್ಲಿ ಫೈನಾನ್ಷಿಯಲ್ಸ್ ಒಂದು 3 ವರ್ಷ ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಪ್ರಾಫಿಟ್ಸು ಮತ್ತು ಬೋನಸ್ಸು, ಡಿವಿಡೆಂಡು, ಈ ಥರ ಉಳಿದ ಡೀಟೇಲ್ಗಳನ್ನು ಈ ವಿಡಿಯೋನ ನೋಡಬೇಕು ಅಂತಾದರೆ ಮೇಲ್ಗಡೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ಡೀಟೇಲ್ಸನ್ನು ನೋಡ್ಕೊಳ್ಳಿ. ಕ್ವಾರ್ಟರ್ ಟು ಕ್ವಾರ್ಟರ್ ಪ್ರಾಫಿಟ್ L&T ಕ್ವಾರ್ಟರ್ 1ರಲ್ಲಿ 645 crore ಪ್ರಾಫಿಟ್, ಕ್ವಾರ್ಟರ್ 2ರಲ್ಲಿ 5,876 crore ಪ್ರಾಫಿಟ್ಟು, ಕ್ವಾರ್ಟರ್ 3ರಲ್ಲಿ 2,849 crore ಪ್ರಾಫಿಟ್ಟು, ಕ್ವಾರ್ಟರ್ 4ರಲ್ಲಿ 3,536 crore ಪ್ರಾಫಿಟ್. ಈಗ ಕ್ವಾರ್ಟರ್ 4 ಆಫ್ 2020 ಮತ್ತು 2021 ಅನ್ನು ಕವರ್ ಮಾಡ್ತಾ ಇದ್ದೀನಿ. ಟೋಟಲ್ ಇನ್ಕಮ್ ಲಾಸ್ಟ್ ಇಯರ್ ಲಾಸ್ಟ್ ಕ್ವಾರ್ಟರಲ್ಲಿ 44,905 crore ಮತ್ತು ನೆಟ್ ಪ್ರಾಫಿಟ್ 3,415 crore. ಕ್ವಾರ್ಟರ್ 4 2021ರಲ್ಲಿ ಮೊನ್ನೆ ಮುಗಿದ ಕ್ವಾರ್ಟರು 49,116 crore ಟರ್ನ್ ಓವರು, ನೆಟ್ ಪ್ರಾಫಿಟ್ 3,536. ಇವು ಟೋಟಲ್ ಇನ್ಕಮ್ನ 2 ಕ್ವಾರ್ಟರ್ನಲ್ಲೂ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ 9.4% ಪ್ರಾಫಿಟ್ ಬಂದಿದೆ. ನೆಟ್ ಪ್ರಾಫಿಟ್ನಲ್ಲಿ ನಾವು ನೋಡಿದಾಗ 3% ಜಾಸ್ತಿ ಆಗಿದೆ. ಇದು L&T ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಎಂದು ಕರೆಯಬಹುದು. ಯಾಕಂತಂದರೆ ಕೋವಿಡ್ ಸಿಚುವೇಶನ್ ಇದ್ದಾಗಲೂ ಇಷ್ಟು ಪ್ರಾಫಿಟ್ ಮಾಡಿದ್ದಾರೆ. ಆದರೆ ಅನಲಿಸ್ಟ್ಗಳು ಇನ್ನೊಂದಷ್ಟು ಜಾಸ್ತಿ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅವರ ಎಕ್ಸ್ಪೆಕ್ಟೇಷನ್ಗಿಂತ ಕೆಳಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ವಾರ್ಟರ್ 4 ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್ಟು 3% ಮೇಲೋಗಿದೆ. ಕ್ವಾರ್ಟರ್ 3 ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ಟು 24% ಮೇಲೋಗಿದೆ. L&T ಬೇರೆ ಪ್ಯಾರಾಮೀಟರ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಟೋಟಲ್ ಆರ್ಡರ್ ರಿಸೀವ್ಡ್ ಜನವರಿ ಟು ಮಾರ್ಚ್ 2021ರಲ್ಲಿ 50,651 crore. ಟೋಟಲ್ ಆರ್ಡರ್ ಬುಕ್ ಮಾರ್ಚ್ 2021ರಲ್ಲಿ 330,000 crore. ಡಿವಿಡೆಂಡು 18 ರೂಪಾಯಿಯನ್ನು 1 ಷೇರಿಗೆ ಡಿಕ್ಲೇರ್ ಮಾಡಿದ್ದಾರೆ ಮತ್ತು ಅದರ ಫೇಸ್ ವ್ಯಾಲ್ಯೂ 2 ರೂಪಾಯಿ. ಆದ್ದರಿಂದ ಡಿವಿಡೆಂಡ್ 900% ಎಂದು ಅರ್ಥೈಸಿಕೊಳ್ಳಬಹುದು. L&T ಕಂಪನಿಯವರ ಪ್ರಕಾರ ಈ ವರ್ಷ ಕ್ವಾರ್ಟರ್ 1ನಲ್ಲಿ ಕೋವಿಡಿಂದಾಗಿ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು, ಪ್ರಾಫಿಟ್ ಜಾಸ್ತಿ ಬರದೇ ಇರಬಹುದು. L&T ಒಂದು ಇನ್ಫ್ರಾಸ್ಟ್ರಕ್ಚರ್ ಕಂಪನಿ, ಇದರ ಪರ್ಫಾರ್ಮೆನ್ಸು ಯಾವಾಗಲೂ ಇಕಾನಮಿಯ ಗುಡ್ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. GDP ಮೇಲೆ ಹೋದಾಗ L&T ಗ್ರೋತು ಮೇಲೋಗುತ್ತೆ, GDP ಕೆಳಗೆ ಬಂದರೆ L&T ಗ್ರೋತ್ ಕೂಡ ಕಮ್ಮಿ ಆಗುತ್ತೆ. ಮೊನ್ನೆ ಶುಕ್ರವಾರ L&T ಷೇರು 2% ಮೇಲೋಗಿದೆ. ಇನ್ನು ಸೋಮವಾರ ಬೆಳಿಗ್ಗೆ L&T ಎಷ್ಟು ಮೇಲೆ ಹೋಗುತ್ತೆ ಅಥವಾ ಕೆಳಗೆ ಬರುತ್ತೆ ಅಂತ ಕಾದು
ನೋಡಬೇಕಾಗಿದೆ. 52 ವಾರದ ಹೈಯೆಸ್ಟ್ 1593, 52 ವಾರದ ಲೋಯೆಸ್ಟ್ 792, ಇವತ್ತಿನ ರೇಟು 1415. ಮತ್ತು ಇನ್ವೆಸ್ಟರ್ಸ್ಗೆ ಒಂದು ಇನ್ಫಾರ್ಮೇಷನ್, ಒಂದು ವರ್ಷದ ಕೆಳಗೆ ಎಲ್ಎನ್ಟಿನ ಹಿಡಿದಿಟ್ಕೊಂಡು ಈಗ ಮಾರ್ಕೊಂಡ್ರೆ 62% ಪ್ರಾಫಿಟ್ ಇದೆ. 5 ವರ್ಷದ ರಿಟರ್ನ್ಸ್ 10.60% CAGR, 21 ವರ್ಷ 4 ತಿಂಗಳ ರಿಟರ್ನ್ಸ್ 15.45% CAGR. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಬಹಳ ಜನ ಹೊಸಬರು ಇರಬಹುದು, ಈ ವಿಡಿಯೋ ನೋಡ್ತಾ ಇರಬಹುದು. ಮತ್ತು ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಯೂಸ್ಫುಲ್ ಇನ್ಫಾರ್ಮೇಶನ್ ಆದರೆ ಗುಡ್ ಅಥವಾ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.